ಹುಬ್ಬಳ್ಳಿ ದೊಂಬಿಯಲ್ಲಿ ಭಾಗಿ ಆಗಿದ್ದವರು ಅಮಾಯಕರ, ಇದು ಪ್ರಶ್ನೆ. ಠಾಣೆ ಮುಂಭಾಗ ಬಂಧಿತ ಕುಟುಂಬಸ್ಥರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಇತ್ತ ಆರೋಪಿಗಳ ಪತ್ತೆ ಪೊಲೀಸರಿಂದ ಒಂದು ಫಾರ್ಮುಲಾ ಬಳಕೆ ಆಗಿದೆ. ನಾಲ್ಕು ಫಾರ್ಮುಲಾವನ್ನ ಆಧರಿಸಿ ಅಮಾಯಕರು ಗಲಭೆಕೋರರ ಪತ್ತೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಬಂಧಿತ ಗಲಭೆಕೋರರನ್ನ ನಾಲ್ಕು ಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ, ಫೋರ್ ಕ್ಯಾಟಗರಿಯನ್ನಾಗಿ ಮಾಡಿದ್ದಾರೆ. ಸೊ ಯಾರ್ಯಾರು ಏನೇನು ಪಾಲನ್ನ ಪಡೆದಿದ್ರು ಈ ಗಲಾಟೆಯಲ್ಲಿ ಅನ್ನುವಂಥದ್ದಾಗಿ ಅವರ ಪಾಲಿನ ಮೇಲೆಗೆ ಬೇರೆ ಬೇರೆ ಭಾಗಗಳಾಗಿ ವಿಂಗಡಿಸಿದ್ದಾರೆ. ಇದರ ನಡುವೆ ಯಾರ್ಯಾರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೋ ಅವರ ಪೋಷಕರ ಅಳಲು ಹೆಚ್ಚಾಗಿದೆ. ಪ್ರತಿದಿನ ಠಾಣೆ ಎದುರು ಬಂದು ನನ್ನ ಮಗ ಯಾವ ತಪ್ಪನ್ನು ಮಾಡಿಲ್ಲ, ಆತನನ್ನ ಬಿಡುಗಡೆ ಮಾಡಿ ಕಳಿಸಿ ಅನ್ನುವಂತ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಆತ ಮನೆಯಲ್ಲಿದ್ದ ಅಥವಾ ಈ ಗಲಾಟೆಗೂ ನನ್ನ ಮಗನಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅಂತ. ಆದ್ರೆ ಪೊಲೀಸರು ತುಂಬಾನೇ ಚುರುಕಾಗಿ ಅಲರ್ಟ್ ಆಗಿ ನಾಲ್ಕು ಭಾಗಗಳಾಗಿ ವಿಂಗಡಿಸಿ ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಏನು ಆ ನಾಲ್ಕು ಫಾರ್ಮುಲಾದಲ್ಲಿ ಏನಿದೆ? ಮೊದಲ ಫಾರ್ಮುಲಾವನ್ನು ನೋಡೋದಾದ್ರೆ, ಗಲಾಟೆಯ ದಿನ ಪ್ರತ್ಯಕ್ಷವಾಗಿ ಮತ್ತೆ ಪರೋಕ್ಷವಾಗಿ ಭಾಗಿಯಾದವರು, ಘಟನೆ ನೋಡ್ತಾ ನಿಂತವರು, ಪೊಲೀಸರ ಲಾಠಿ ಚಾರ್ಜ್ ವೇಳೆ ಓಡಿ ಹೋದವರು ಅವರನ್ನ ಪತ್ತೆ ಮಾಡಿದ್ದಾರೆ. ಮೊದಲನೇ ದಿನ ಆ ಘಟನೆಯನ್ನ ನೋಡ್ತಾ ನಿಂತವರು, ಈ ಘಟನೆ ಆಗಬೇಕಾದ್ರೆ ಹಾಗೆ ಲಾಠಿ ಚಾರ್ಜ್ ಆಗ್ತಾ ಇದ್ದ ಹಾಗೆ ಓಡಿ ಹೋದವರು ಪ್ರತ್ಯಕ್ಷವಾಗಿನೋ ಪರೋಕ್ಷವಾಗಿನೋ ಆ ಗಲಾಟೆಯಲ್ಲಿ ಭಾಗಿಯಾಗಿದ್ದಾರೆ ಅಂತಾನೆ ಅರ್ಥ. ಆ ಘಟನಾ ಸ್ಥಳದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವರು ನೋಡ್ತಾ ನಿಂತಿದ್ರು ಕೂಡ ಆ ಘಟನೆಯಲ್ಲಿ ಭಾಗಿಯಾಗಿದ್ದಾರೆ, ಅವರು ಆ ಘಟನೆಯ ಒಂದು ಭಾಗ ಅನ್ನೋದಾಗಿ ಅರ್ಥ. ಅವರು ಲಾಠಿ ಚಾರ್ಜ್ ಮಾಡ್ತಿದ್ದ ಹಾಗೆ ಓಡಿ ಹೋಗಿದ್ದಾರೆ, ಅಂತವರನ್ನು ಕೂಡ ಪತ್ತೆ ಮಾಡಿದ್ದಾರೆ. ಜೊತೆಗೆ ಅವರನ್ನ ಮೊದಲ ಭಾಗವಾಗಿ ನಾಲ್ಕು ವಿಂಗಡಣೆಯಲ್ಲಿ ಮೊದಲನೇ ಅವರಾಗಿ ಇಟ್ಕೊಂಡಿದ್ದಾರೆ. ಮೊದಲನೇ ಫಾರ್ಮುಲಾ ಇದನ್ನು ಎರಡನೇ ಫಾರ್ಮುಲವಾಗಿ ನೋಡೋದಾದ್ರೆ, ಗಲಾಟೆ ದಿನ ನಿಜವಾಗಿಯೂ ಪ್ರಾರ್ಥನೆಗೆ ಬಂದವರು ಯಾರು ಅಂತ. ಸೊ ಇದರ ತನಿಖೆ ಕೂಡ ಆಗುತ್ತೆ. ನಿಜವಾಗಿಯೂ ಪ್ರಾರ್ಥನೆಗೆ ಬಂದಿದ್ದಾರಾ ಅಥವಾ ಪ್ರಾರ್ಥನೆ ನೆಪದಲ್ಲಿ ಈ ಒಂದು ಗಲಾಟೆಗೆ ಅಂತಾನೆ ಏನೋ ಪ್ರಿಪರೇಷನ್ ಅನ್ನ ಮಾಡ್ಕೊಂಡು ಬಂದಿರೋರು ಆಗಿದ್ರೆ ಇವೆಲ್ಲವೂ ಕೂಡ ವಿಚಾರಣೆಯ ವೇಳೆ ಹೊರಬರುತ್ತೆ. ಗಲಾಟೆ ಮಾಡಿ ಮಸೀದಿ ಒಳಗೆ ಪ್ರವೇಶ ಮಾಡಿದವರು ಯಾರು? ಪ್ರಾರ್ಥನೆಗೆ ಅಂತಾನೆ ಮಸೀದಿಗೆ ಬಂದವರು. ಜೊತೆಗೆ ಗಲಾಟೆ ಮಾಡಿದ ನಂತರ ಮಸೀದಿ ಒಳಗೆ ಪ್ರವೇಶವನ್ನ ಪಡೆದವರು ಯಾರ್ಯಾರು ಅಂತ ಕೆಲವೊಂದು ವಿಡಿಯೋ ಸಾಕ್ಷ್ಯಗಳಿದಾವೆ, ಅದ್ರ ಪ್ರಕಾರವಾಗಿ ಹೋಗುತ್ತೆ. ಇನ್ನು ಮೂರನೇದಾಗಿ ನೋಡೋದಾದ್ರೆ, ಘಟನೆ ನೋಡ್ತಾ ನಿಂತವರು, ಪ್ರಯಾಣ ಮಾಡ್ತಿದ್ದವರು ಯಾರು, ಕೆಲಸ ಮುಗಿಸಿ ಮನೆಗೆ ಹೋಗ್ತಿದ್ದವರು ಯಾರು ಅಂತ ಪತ್ತೆ. ಒಂದಷ್ಟು ಕಡೆಗಳಲ್ಲಿ ಗಲಾಟೆ ಆಗಬೇಕಾದ್ರೆ ಎಲ್ಲೋ ಹೋಗಬೇಕಾಗಿರೋರು, ಮನೆಗೋ ಕೆಲಸಕ್ಕೂ ಹೋಗಬೇಕಾಗಿರೋರು ನಿಂತು ಆ ಘಟನೆಯನ್ನು ನೋಡ್ತಾರೆ, ಅವರು ಕೂಡ ಪಾಲ್ದಾರರೇ ಅನ್ನೋದಾಗಿ ಬಿಂಬಿತವಾಗುತ್ತೆ ಮೊದಲನೇದಾಗಿ ನೋಡಬೇಕಾದ್ರೆ. ಸೊ ಅಂತವರನ್ನು ವಿಚಾರಣೆಗೊಳಪಡಿಸ್ತಾರೆ. ಇನ್ನು ಗಲಭೆಗೆ ನೇರವಾಗಿ ಕಾರಣರಾದವರು ಯಾರು, ನೇರವಾಗಿ ಗಲಾಟೆಗೆ ಕಾರಣರ್ಯಾರು, ಜೊತೆಗೆ ಇವರನ್ನ ಪತ್ತೆ ಹಚ್ಚಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸೋದು, ಈ ನಾಲ್ಕು ಹಂತಗಳಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚುತ್ತಾ ಹೋಗ್ತಾರೆ. ನಾಲ್ಕು ವಿಂಗಡಣೆಯಾಗಿ ಮಾಡಿದ್ದಾರೆ, ಫಾರ್ಮುಲಾಗಳ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಸೊ ಮೊದಲಾಗಿ ಸುಮ್ಸುಮ್ನೆ ನೋಡ್ತಾ ನಿಂತವರು ಒಂದು ಕ್ಯಾಟಗರಿ, ಆದ್ರೆ ಇನ್ನು ನಮಾಜ್ಗೆ ಅಂತ ಬಂದಿರೋರ ಅಥವಾ ಗಲಾಟೆ ಆದ ನಂತರ ಮಸೀದಿ ಒಳಗೆ ಸೇರ್ಕೊಂಡವರ, ಹೀಗೆ ಎಲ್ಲರನ್ನೂ ಕೂಡ ವಿಚಾರಣೆ ಮಾಡ್ತಾ ಹೋಗ್ತಾರೆ. ಮೊದಲಿಗೆ ವಶಕ್ಕೆ ಪಡೆಯೋದು ಪಡಿಲೇಬೇಕು, ವಿಚಾರಣೆ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಅವರದ್ದು ಯಾವ ಪಾಲೂ ಇಲ್ಲ, ಈ ಗಲಭೆಗೂ ಅವರಿಗೂ ಯಾವ ಸಂಬಂಧನೂ ಇಲ್ಲ. ಹೋಗ್ತಾ ಬರ್ತಾ ಈ ಘಟನೆಯನ್ನ ನೋಡಿದ್ರಷ್ಟೇ ಅಥವಾ ಘಟನೆ ಸ್ಥಳದಲ್ಲಿ ಅವರು ಇದ್ರಷ್ಟೇ ಯಾವುದೇ ರೀತಿಯಾದಂತಹ ತಪ್ಪನ್ನ ಎಸಗಿಲ್ಲ ಅಂತ ಗೊತ್ತಾದ್ರೆ ಅವರನ್ನ ಬಿಟ್ಟು ಕಳಿಸ್ತಾರೆ. ಸೊ ಆ ವಿಚಾರಣೆ ಇವಾಗ ನಡೀತಾ ಇದೆ. ಎಲ್ಲರನ್ನು ವಶಕ್ಕೆ ಪಡೆಯೋದು ಪಡೆದಾಗಿದೆ. 100ಕ್ಕೂ ಹೆಚ್ಚು ಜನ ಪೊಲೀಸ್ ವಶದಲ್ಲಿ ಇದ್ದಾರೆ, ಅದರಲ್ಲಿ 1 ಜನ 6 ಜನ ಏನೋ ರೌಡಿ ಶೀಟರ್ಗಳಿದ್ದಾರೆ ಅನ್ನುವಂತ ಮಾಹಿತಿ ಇತ್ತು. ಸೊ ಉಳಿದಂತೆ ಅವರ ಪಾಲು ಏನು, ಈ 100 ಮಂದಿಯನ್ನ ಏನು ವಶಕ್ಕೆ ಪಡೆದುಕೊಂಡಿದ್ದಾರೆ ಅವರ ಪಾಲು ಏನಿತ್ತು ಈ ಗಲಭೆಯಲ್ಲಿ? ಅಮಾಯಕರನ್ನಂತೂ ಪೊಲೀಸರು ಖಂಡಿತವಾಗಿ ಬಂಧಿಸುವುದಿಲ್ಲ, ಯಾವುದೇ ಶಿಕ್ಷೆಗಳು ಅವ್ರಿಗೆ ಆಗುವುದಿಲ್ಲ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ಳೋಣ. ಸುನಿಲ್ ಲೈವ್ ನಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ಪ್ರತಿನಿಧಿ. ಸುನಿಲ್, ಯಾವ ರೀತಿಯಾಗಿ ಹೇಗೆ ವಿಂಗಡಣೆ ಮಾಡ್ಕೊಂಡು ಹೋಗ್ತಾರೆ, ಯಾವ ವಿಂಗಡಣೆಯಲ್ಲಿ ಯಾವ ಯಾವ ಒಂದು ಆರೋಪಿಗಳು ಇರ್ತಾರೆ ಅನ್ನೋದಾಗಿ, ಹೇಗೆ ಅವರು ಬೈಫೋಗೆಟ್ ಮಾಡ್ತಾರೆ ಅಂತ? ವಿದ್ಯಾ, ಸಹಜವಾಗಿ ಈ ಒಂದು ಕೋಮು ಗಲಭೆ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರುವಂಥದ್ದು. ಈ ಒಂದು ಗಲಭೆ ಬಗ್ಗೆ ರಾಜಕೀಯ ನಾಯಕರು ಕೂಡ ಹಲವಾರು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ. ವಿರೋಧ ಪಕ್ಷದವರು ಮತ್ತು JDS ಹೀಗೆ ಹಲವಾರು ನಾಯಕರು ಬಂಧಿತರಲ್ಲಿ ಅಮಾಯಕರಿದ್ದಾರೆ, ಬಂಧಿತರಲ್ಲಿ ಅಮಾಯಕರಿದ್ದಾರೆ ಅಂತ ಒಂದು ಹೇಳಿಕೆಯನ್ನು ನೀಡ್ತಾ ಇದ್ರು. ಮತ್ತೊಂದು ಕಡೆ ಯಾರೆಲ್ಲ ಬಂಧನಕ್ಕೊಳಗಾಗಿದ್ದಾರೋ ಅವರೆಲ್ಲರ ಕುಟುಂಬಸ್ಥರು ಕೂಡ ಠಾಣೆಯಿಂದ ನಿತ್ಯ ಬಂದು ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಮತ್ತು ಆ ಕಣ್ಣೀರಿನ ಜೊತೆಗೆ ನಮ್ಮ ಮಕ್ಕಳು ಅಮಾಯಕರು ಅಮಾಯಕರು ಅಂತ ಹೇಳ್ತಾ ಇರುವಂಥದ್ದು. ಸೊ ಹೀಗಾಗಿ ಪೊಲೀಸರಿಗೂ ಕೂಡ ಸಹಜವಾಗಿ ಒತ್ತಡ ಇರುವಂಥದ್ದು. ಮೊದಲಿಗೆ ಈ ಒಂದು ಪ್ರಕರಣವನ್ನು ಅವರು ಏನೋ ಸರ್ಕಾರಕ್ಕೆ ವರದಿ ಕೊಡಬೇಕಿತ್ತೆ, ಮತ್ತು ಈ ಪ್ರಕರಣವನ್ನು ತಡೆಹಿಡಿಯಲು ಮತ್ತು ಪ್ರಚೋದನೆಯನ್ನು ಕಂಟ್ರೋಲ್ ಮಾಡಲು ಬಂಧನವನ್ನು ಅಗತ್ಯತೆ ಇರುತ್ತೆ. ಸೊ ಹೀಗಾಗಿ ಆ ವಿಡಿಯೋದಲ್ಲಿ ಮತ್ತು CCTVಯಲ್ಲಿ ಮೊಬೈಲ್ ಕ್ಯಾಮ್ರಾದಲ್ಲಿ ಮಾಧ್ಯಮದಲ್ಲಿ ಬಿತ್ತರವಾದಂಥ ಎಲ್ಲ ವಿಡಿಯೋಗಳ ಸಾಕ್ಷಿ ಮುಖಾಂತರ ಯಾರೆಲ್ಲ ವಿಡಿಯೋದಲ್ಲಿ ಇರ್ತಾರೋ ಸ್ಪಾಟಲ್ಲಿ ಅವರೆಲ್ಲರನ್ನು ಕೂಡ ಬಂಧನ ಮಾಡಿರುವಂಥದ್ದು. ಈಗಾಗಲೇ ಅಧಿಕೃತವಾಗಿ ಹೇಳಿರುವಂಥದ್ದು ಏನಂದರೆ 104 ಜನ, ಆದರೆ ಈ ಸಂಖ್ಯೆ ಒಂದು 130
ಆಸುಪಾಸಿನಲ್ಲಿರುವಂಥದ್ದು. 130 ಜನರು ಕೂಡ ಆರೋಪಿಗಳಲ್ಲ, ಆದರೆ ಅವರ ಅನುಮಾನಾಸ್ಪದವಾಗಿ ಓಡಾಟ ಕಂಡು ಬಂದಲ್ಲಿ ಮತ್ತು ಆ ಸ್ಥಳದಲ್ಲಿ ಇದ್ದಂಥವ್ರನ್ನ ಈಗ ಬಂಧನ ಮಾಡಿರುವಂಥದ್ದು. ಸೊ ಈಗಾಗಲೇ ಎರಡು ಡಿವೈಡ್ ಮಾಡಿದ್ದಾರೆ, ಒಂದು 104 ಅಂದರೆ ಇವರು ಪಕ್ಕ ಪ್ಲಾನ್ ಮಾಡಿ ಘಟನೆಗೆ ಪ್ರಚೋದನೆ ನೀಡಿದಂಥವ್ರು, ಇನ್ನು 130 ಇನ್ನು ಉಳಿದಂಥವರಿದ್ದಾರಲ್ಲ ಅದರಲ್ಲಿ ಅಮಾಯಕರು ಯಾರು ಮತ್ತು ಅವರು ನಿಜವಾಗಿ ಭಾಗಿಯಾಗಿದ್ದಾರಾ ಅನ್ನೋದ್ರ ಬಗ್ಗೆ ಪೊಲೀಸರು ಈಗ ತನಿಖೆ ನಡೆಸಿರುವಂಥದ್ದು. ಯಾಕಂದರೆ ಈಗ ಒತ್ತಡ ಕೇಳಿ ಬರ್ತಾ ಇದೆ ರಾಜ್ಯದಲ್ಲೂ ಕೂಡ ಏನು ಅಮಾಯಕರನ್ನ ಬಂಧನ ಮಾಡಿದೆ ಅಂತ. ಸೊ ಇದಕ್ಕೆ ಪೊಲೀಸರು ಈಗ ಏನು ಒಂದು ರೀತಿಯ ಒಂದು ಸಮರ್ಥನೆ ಕೆಲಸ ಕೂಡ ಮಾಡ್ತಿರುವಂಥದ್ದು. ಇನ್ನು 4 ಫಾರ್ಮುಲಾ ನೀವು ಹೇಳಿದಂಗೆ 4 ಫಾರ್ಮುಲಾದಲ್ಲಿ ಈ ಒಂದು ಬಿಡುಗಡೆ ಕಾರ್ಯಕ್ಕೂ ಕೂಡ ಪೊಲೀಸರು ಮುಂದಾಗಿರುವಂಥದ್ದು. ಸಹಜವಾಗಿ ಎಲ್ಲ ವಿಚಾರಣೆಯಲ್ಲೂ ಕೂಡ ಇದು ನಡೆಯುತ್ತೆ. ಮೊದಲಿಗೆ ಯಾರೆಲ್ಲ ಆ ವಿಡಿಯೋದಲ್ಲಿದ್ದಾರೋ ಅವ್ರು ನಿಜವಾಗ್ಲೂ ಏನೋ ಅಮಾಯಕರು ಅಥವಾ ಏನೋ ಆ ಒಂದು ಘಟನೆ ನೋಡಲು ಬಂದಿದ್ರು ಇಲ್ಲ ಪ್ರತ್ಯಕ್ಷವಾಗಿ, ಅಂದರೆ ಈಗ ಒಬ್ಬರು ಘಟನೆ ನಡೀತಿರುತ್ತೆ ಅಂದರೆ ಒಬ್ಬರು ಮನೆ ಇರುತ್ತೆ, ಆ ಮನೆ ಹೊರಗಡೆ ಅವ್ರು ಬಂದು ನಿಂತು ನೋಡ್ತಾ ಇರ್ತಾರೆ, ಅವರು ಕೂಡ ವಿಡಿಯೋದಲ್ಲಿ ದಾಖಲಾಗಿರ್ತಾರೆ. ಸೊ ಅವರನ್ನು ನಾವು ಇದಕ್ಕೆ ಭಾಗಿಯಾಗಿದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಅವ್ರನ್ನ ಅಮಾಯಕರು ಅಂತ ಪರಿಗಣನೆ ಮಾಡೋಕ್ಕಾಗುತ್ತೆ. ಇನ್ನು ಎರಡನೇದಾಗಿ ಆ ಘಟನೆ ನಡೆಯುವಂಥ ಸ್ಥಳದಲ್ಲಿ ಮಾಬ್ ಕ್ರಿಯೇಟ್ ಆಗಿರುವಂಥ ಏರಿಯಾದಲ್ಲಿ ಈಗ ಬಸ್ ಸಂಚಾರ ಮಾಡ್ತಿರ್ತಾರೆ, ಕಾರ್ ಸಂಚಾರನಲ್ಲಿ ಪ್ರಯಾಣ ಮಾಡ್ತಿದ್ದಾರೆ, ಇಲ್ಲ ಬೈಕ್ ಸಂಚಾರ ಮಾಡ್ತಿದ್ದಾರೆ, ಅವರು ಘಟನೆ ಗೊತ್ತಿಲ್ಲಾರ್ದಂಗೆ ಆ ಸ್ಥಳಕ್ಕೆ ಬಂದುಬಿಟ್ಟಿರ್ತಾರೆ. ಅವಾಗ ಘಟನೆ ಆ ಒಂದು ಪ್ರಚೋದನೆಯಲ್ಲಿ ತಾವು ಕೂಡ ನೋಡಿ ನಿಂತು ನೋಡ್ತಾ ಇರ್ತಾರೆ. ಸೊ ಇಂಥವ್ರನ್ನು ಕೂಡ ಅಮಾಯಕರು, ಈಗಾಗಲೇ ಪೊಲೀಸರು ಬಂದಿರ್ತಾರೆ ಇಂಥವ್ರನ್ನೆಲ್ಲರನ್ನು ಕೂಡ, ಸೊ ಅವರನ್ನು ಕೂಡ ಅಮಾಯಕರು ಅಂತ ನಾವು ಪರಿಗಣನೆ ಮಾಡಿ ಬಿಡುಗಡೆಗೊಳಿಸುವಂಥ ಸಾಧ್ಯತೆ ಇರುವಂಥದ್ದು. ಇನ್ನು ಪ್ರಮುಖವಾಗಿ ನಮಾಜ್ ಇಲ್ಲಿ ಇರುವಂಥದ್ದು. ಈಗಾಗಲೇ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವುದು ಏನಂದರೆ ನಮಾಜ್ಗೆ ಹೋದವರು ಅವರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ ಅಂತ. 10 ಅಂದರೆ ಅವತ್ತು ರಂಜಾನ್ ಪ್ರಯುಕ್ತ ಯಾರೆಲ್ಲ ನಮಾಜಿಗೆ ಬಂದಿದ್ರು ಅವರೆಲ್ಲರ ಚೆಹರೆ ಕೂಡ ಈಗ ಮಸೀದಿಯ ಒಂದು CCTVಯಲ್ಲಿ ಇದು ದಾಖಲಾಗಿರುವಂಥದ್ದು. ಸೊ ಅವರನ್ನು ಕೂಡ ನಮಾಜಿಗೆ ಯಾರು ಅದರಲ್ಲಿ ಪ್ರಾರ್ಥನೆ ಯಾರು ಪಾಲ್ಗೊಂಡಿದ್ದಾರೆ, ಆ ಪ್ರಾರ್ಥನೆಯಿಂದ ಮಾಬ್ ಕ್ರಿಯೇಟ್ ಆಯಿತು ಹೊರಗಡೆ ಸ್ಟೇಷನ್ನಲ್ಲಿ, ಅದಕ್ಕೆ ನೇರವಾಗಿ ಧುಮುಕಿದವರು ಯಾರು, ಇನ್ನು ನಮಾಜ್ ಮಾಡುವಂಥ ಸೋಗಿನಲ್ಲಿ ಬಂದವರು ಯಾರು, ಸೊ ಅದರನ್ನು ಕೂಡ ಈಗ ಫೈಂಡ್ ಔಟ್ ಮಾಡ್ತಿದ್ದಾರೆ. ಅಂದರೆ ನಿಜವಾಗೂ ಪ್ರಾರ್ಥನೆ ಮಾಡೋಕ್ಕೆ ಬಂದವರನ್ನು ಕೂಡ ಬಿಡುಗಡೆ ಮಾಡುವಂಥ ಸಾಧ್ಯತೆ ಇದೆ. ಇದರ ಹೊರತಾಗಿ ಕೊನೆಯದಾಗಿ ಇರುವಂಥದ್ದು ಇವರು ದೊಂಬಿಯನ್ನು ಎಬ್ಬಿಸಲೇಬೇಕು ಮತ್ತು ಈ ಎಲ್ಲ ಕ್ಯಾಟಗರಿಯಲ್ಲಿ ವೇಷವನ್ನು ಧರಿಸಿಕೊಂಡು ಬಂದಂಥವರು ಇವರನ್ನು ಬಿಡುಗಡೆ ಮಾಡುವಂಥ ಯಾವುದೇ ಮುಲಾಜಿಲ್ಲ. ಯಾಕಂದರೆ ಇವರು ನಿಜವಾಗಲೂ ದೊಂಬಿ ಎಬ್ಬಿಸಲೇಬೇಕೆಂದು ಬಂದಂಥವರು. ಸೊ ಹೀಗಾಗಿ ಇವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ತಾರೆ. ಆದರೆ ಮೇಲೆ ಹೇಳಿದಂಥ 3 ಮೇಲೆ ಸಾಫ್ಟ್ ಕಾರ್ನರ್ ಇರುವಂಥದ್ದು, ಯಾಕಂದರೆ ಅವರ ಒಂದು ಇನ್ನೂ ಕೂಡ ಪಕ್ಕ ಆಗಿಲ್ಲ. ಸೊ ಈ ಬಗ್ಗೆ ಪೊಲೀಸರು ಕೂಡ ತನಿಖೆ ನಡೆಸಿರುವಂಥದ್ದು ವಿದ್ಯಾ. ಓಕೆ ಸುನಿಲ್, ಹಾಗೆ ಲೈನ್ ಅಲ್ಲಿ ಇನ್ನಷ್ಟು ಡೀಟೇಲ್ಸ್ ಅನ್ನು ನಿಮ್ಮಿಂದ ಪಡೆದುಕೊಳ್ತಾ ಹೋಗ್ತೀನಿ.